ಅಲ್ಲಿಗೆ ಇಷ್ಟು ದಿನ ಒಂದು ಲೆಕ್ಕ, ಇನ್ ಮುಂದಕ್ಕೆ ಒಂದು ಲೆಕ್ಕ. ಇಷ್ಟು ದಿನ ಒಂದು ಲೆಕ್ಕ ಬಟ್ ಇನ್ ಮುಂದೆ ಬೇರೆ ಲೆಕ್ಕ. ಬೆಂಗಳೂರಲ್ಲಿ ನ್ಯೂ ರೂಲ್ಸ್ ಫುಲ್ ರಫ್ ಅಂಡ್ ಟಫ್ ಆಗಿರುತ್ತೆ. ಬೇಕಾಬಿಟ್ಟಿ ಓಡಾಡಿದ್ರೆ ಲಾಕ್ ಆಗ್ತೀರಾ ಹುಷಾರು. ವಾಹನ ಸವಾರರಿಗೆ ಶಾಕ್ ನೀಡೋದಕ್ಕೆ ಬೆಂಗಳೂರು ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ಜನರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಖಾಕಿ ಸಿದ್ಧವಾಗಿದೆ. ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಕಠಿಣ ನಿಯಮವನ್ನು ಜಾರಿಗೊಳಿಸುತ್ತಾರೆ. ಪ್ರತಿಯೊಂದು ವಾಹನವನ್ನು ತಡೆದು ಪರಿಶೀಲನೆ ನಡೆಸೋಕೆ ನಿರ್ಧಾರ ಮಾಡಿರುವುದು. ಲಾಕ್ಡೌನ್ ಎಕ್ಸ್ಟೆಂಡ್ ಆಗ್ತಾ ಇದೆ, ಈಗ ಏನು ಓಡಾಡ್ತಾ ಇದ್ವಿ ಹಾಗೆ ಓಡಾಡಿದ್ರೆ ಆಯಿತು ಅಂತ ಅಂದ್ಕೊಂಡ್ರೆ ಯಾರಾದರೂ, ಹಾಗಿರೋದಿಲ್ಲ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇರುವಂಥ ನಿಯಮಗಳ ಅನ್ವಯ ಆಗಬಹುದು, ಬಟ್ ಅದನ್ನು ಮತ್ತಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿರೋದ್ರಿಂದ, ಪೊಲೀಸ್ ಇಲಾಖೆಗೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಚನೆ ಕೂಡ ಕೊಟ್ಟಿರೋದ್ರಿಂದ, ಕಟ್ಟುನಿಟ್ಟಾಗಿ ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿ ಅಂಥೇಳಿ ವಾಹನ ಸವಾರರಿಗೆ ಶಾಕ್ ಕೊಡೋದಕ್ಕೆ ಬೆಂಗಳೂರು ಪೊಲೀಸರು ಈಗ ರೆಡಿ ಆಗಿದ್ದಾರೆ. ಸುಮ್ಮನೆ ಅನಗತ್ಯವಾಗಿ ಯಾರು ಓಡಾಡ್ತಾರೆ ಅಂಥವ್ರಿಗೆ ಬ್ರೇಕ್ ಹಾಕಲೇಬೇಕು ಅಂತ ಈಗ ಖಾಕಿ ಪಡೆ ಸಿದ್ಧವಾಗ್ತಾ ಇದೆ. ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ, ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಠಿಣ ನಿಯಮವನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ, ಸುಮ್ಮನೆ ಏನಾದರೂ ಗಾಡಿಗಳನ್ನು ತಗೊಂಡು ರಸ್ತೆಗಳಿದ್ರೆ ಅಂಥವ್ರಿಗೆ ಯಾವ ರೀತಿ ಕಠಿಣ ನಿಯಮಕ್ಕೆ ಒಳಪಡಿಸಲಾಗುತ್ತೆ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ಹೇಳ್ತಾರೆ. ಆ ನಿಯಮ ಜಾರಿಗೆ ಬರುತ್ತೆ, ಇದರಲ್ಲಿ ಏನು ಬದಲಾವಣೆ ಇಲ್ಲ, ಅದೇ ಮಾರ್ಗಸೂಚಿ ಮುಂದುವರಿಯುತ್ತೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಕಟ್ಟುನಿಟ್ಟಾಗಿ ಇನ್ ಮುಂದೆ ವಿಶೇಷವಾಗಿ ಬೆಂಗಳೂರಲ್ಲಿ 10 ಗಂಟೆ ಆದರೂ ತಿರುಗ್ತಾ ಇದ್ದಾರೆ, ಇದರಿಂದ ಒಂದು ಬಹಳ ತೊಂದರೆ ಆಗ್ತಿದೆ. ಬೆಂಗಳೂರು ಇರ್ಬೋದು ಅಥವಾ ಬೆಂಗಳೂರು ಸುತ್ತಮುತ್ತ ಗ್ರಾಮಗಳಿರ್ಬೋದು ಅಥವಾ ಬೇರೆ ಬೇರೆ ನಗರಗಳಲ್ಲಿ ಇರ್ಬೋದು, ಇದೇ ಪರಿಸ್ಥಿತಿ ಮುಂದುವರೆದಿದೆ. ಆದರೆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ, ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಜನ, ಅಂದರೆ 9:30ಗೆ ಮನೆ ವಾಪಸ್ ಹೊರಡೋಕೆ ಶುರು ಮಾಡಬೇಕು. ಅವರು 10 ಗಂಟೆ ಆದರೂ ತಿರುಗ್ತಾ ಇದ್ದಾರೆ, ನಾವು ಬಿಗಿಯಾದ ಕ್ರಮವನ್ನು ತಗೊಳ್ಳೋದು ಅನಿವಾರ್ಯ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ವಿನಂತಿಯನ್ನು ಮಾಡ್ತೇನೆ. ಸೊ ಹೀಗಾಗಿ ಪೊಲೀಸರಿಗೆ ಮುಖ್ಯಮಂತ್ರಿಗಳು ಇದೀಗ ಫುಲ್ ಪವರ್ ಕೊಟ್ಟಿದ್ದಾರೆ. ಅನಗತ್ಯವಾಗಿ ರಸ್ತೆಗಿಳಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿ, ಯಾಕಂದ್ರೆ ಈ ಕುಂಟು ನೆಪಗಳನ್ನು ಹೇಳಿ ತಿರುಗೋರಿಗೆ ಖಾಕಿ ಕ್ಲಾಸ್ ತಗೊಳ್ಳೋದು ಫಿಕ್ಸ್ ಆಗುತ್ತೆ. ನಿಗದಿತ ಅವಧಿಯಲ್ಲಿ ಮನೆ ಸೇರಿದ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪೊಲೀಸರು ದಂಡಂ ದಶಗುಣಂ ಅಸ್ತ್ರವನ್ನು ಪ್ರಯೋಗಿಸ್ತಾರೆ, ಹುಷಾರಾಗಿರಿ. ಸ್ವತಃ ಮುಖ್ಯಮಂತ್ರಿಗಳೇ ಈಗ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು ಪೊಲೀಸರಿಗೆ ಫುಲ್ ಪವರನ್ನು ಕೂಡ ಕೊಟ್ಟಿದ್ದಾರೆ.